ಹಾಯ್, ನಾನು ಸಂದೀಪ್ ಫ್ರಮ್ ಟಿಕೆನ್ ಕನ್ನಡ. ನಿನ್ನೆಯಿಂದ ನನಗೆ ಬರ್ತಿರುವಂಥ ಒಂದೇ ಒಂದು ಪ್ರಶ್ನೆನಪ್ಪ ಅಂತಂದರೆ ಪಬ್ಜಿ ಬ್ಯಾನ್ ಆಯಿತಾ? ಇವತ್ತು ರಾತ್ರಿ 12 ಗಂಟೆಯಿಂದ ಪಬ್ಜಿ ಬ್ಯಾನ್ ಆಗುತ್ತಂತೆ ಅಂತ ತುಂಬ ಜನ ಮಾತಾಡ್ತಾ ಇದ್ದೀರಾ. ಹಾಗಾದರೂ ನಿಜವಾಗ್ಲೂ ನಮ್ಮ ಭಾರತ ಸರ್ಕಾರ ಪಬ್ಜಿಯನ್ನು ಬ್ಯಾನ್ ಮಾಡುತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ ತಿಂಗಳು 59 ಚೈನೀಸ್ ಅಪ್ಲಿಕೇಶನ್ಗಳನ್ನು ಸರ್ಕಾರ ಬ್ಯಾನ್ ಮಾಡಿತ್ತು. ಅದರಲ್ಲಿ ಟಿಕ್ಟಾಕ್ ಸಹ ಇತ್ತು. ಅದಾದ ನಂತರ ಇದೀಗ ಅಡಿಷನಲ್ 47 ಅಪ್ಲಿಕೇಶನ್ಗಳನ್ನು ಸರ್ಕಾರ ಬ್ಯಾನ್ ಮಾಡಿರುವಂಥದ್ದು. ಈ 47 ಅಪ್ಲಿಕೇಶನ್ಗಳು ಯಾವುದಪ್ಪ ಅಂತ ಅಂದರೆ, ಇದಕ್ಕಿಂತ ಮುಂಚೆ ಬ್ಯಾನ್ ಆದಂಥ 59 ಅಪ್ಲಿಕೇಶನ್ ಇತ್ತು. ಅದು ಆ ಅಪ್ಲಿಕೇಶನ್ಗಳು ಬ್ಯಾನ್ ಆದ ನಂತರ ಅದೇ ರೀತಿ ಕ್ಲೋನ್ ಅಪ್ಲಿಕೇಶನ್ಗಳನ್ನು ಕೆಲವೊಬ್ಬರು ಡೆವಲಪ್ ಮಾಡಿದರು, ಅದೇ ಥರ ಅಪ್ಲಿಕೇಶನ್ಗಳು. ಸೊ ಆ 47 ಅಪ್ಲಿಕೇಶನ್ಗಳನ್ನು ಸರ್ಕಾರ ಬ್ಯಾನ್ ಮಾಡಿದೆ. ಇದರ ಜೊತೆಗೆ ನಮ್ಮ ಸರ್ಕಾರದ ಬಳಿ ಬ್ಯಾನ್ ಮಾಡಬಹುದಾದಂಥ 250 ಹೆಚ್ಚು ಅಪ್ಲಿಕೇಶನ್ಗಳ ಒಂದು ಲಿಸ್ಟ್ ಇರುವಂಥದ್ದು. ಅಂದರೆ ಯೋಚನೆ ಮಾಡ್ತಿದ್ದಾರೆ ಬ್ಯಾನ್ ಮಾಡಬೇಕು ಬೇಡುವ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಒಂದು ಅಪ್ಲಿಕೇಶನ್ಗಳ ಲಿಸ್ಟ್ನಲ್ಲಿ ಪಬ್ಜಿ ಸಹ ಇರುವಂಥದ್ದು. ಈ ಕಾರಣಕ್ಕೆ ಒಂದು ರೂಮರ್ ಬರ್ತಾ ಇದೆ, ಪಬ್ಜಿ ಬ್ಯಾನ್ ಆಗ್ತಾ ಇದೆ, ಬ್ಯಾನ್ ಆಗಿದೆ ಅಂತ. ಸದ್ಯಕ್ಕೊಂದು ಪಬ್ಜಿ ಬ್ಯಾನ್ ಆಗಿಲ್ಲ ಆಯ್ತಾ, ಇನ್ನೂ ಬ್ಯಾನ್ ಆಗಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ಬ್ಯಾನ್ ಆಗುತ್ತಾ ಅಂತ? 100% ಸಾಧ್ಯತೆ ಇದೆ, ಪಬ್ಜಿ ಬ್ಯಾನ್ ಆಗುವಂಥ 100% ಸಾಧ್ಯತೆ ಇರುವಂಥದ್ದು. ರೀಸನ್ ಏನಪ್ಪ ಅಂತಂದರೆ, ಈ ಒಂದು ಪಬ್ಜಿಯನ್ನು ಡೆವಲಪ್ ಮಾಡಿರುವಂಥ, ಪಬ್ಜಿ ಮೊಬೈಲನ್ನು ಡೆವಲಪ್ ಮಾಡಿರುವಂಥ ಕಂಪ್ನಿ ಟೆನ್ಸೆಂಟು, ಚೈನೀಸ್ ಕಂಪ್ನಿ ಆಗಿರುವಂಥದ್ದು ಡೆವಲಪರ್ಗಳು. ಸೊ ಮೇಜರ್ ಶೇರ್ನ ಪಬ್ಜಿಯಲ್ಲಿ ಮೇಜರ್ ಶೇರ್ನ ಅವರು ಹೊಂದಿದ್ದಾರೆ. ಅದು ಒಂದು ಮೇನ್ ರೀಸನ್ ಆಗಿರಬಹುದು. ಬಟ್ ಕಳೆದ ಬಾರಿ ಏನು ಸರ್ಕಾರ ಬ್ಯಾನ್ ಮಾಡ್ತು, ಪ್ರೈವಸಿ ಇಶ್ಯೂ, ಅಂದರೆ ನಮ್ಮ ಭಾರತೀಯರ ಡಾಟಾವನ್ನು ಚೈನಾ ಕಳಿಸ್ತಾ ಇದೆ ಅನ್ನೋ ಒಂದು ಇಶ್ಯೂವನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಈ 59 ಅಪ್ಲಿಕೇಶನ್ ಬ್ಯಾನ್ ಮಾಡಿತ್ತು ಆಯಿತಾ. ಇದೀಗ ಪಬ್ಜಿಗೆ ಯಾವ ರೀಸನ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದೇ ರೀಸನ್ ಕೊಟ್ಟರು ಕೊಡ್ಬೋದು. ಯೂಶ್ವಲಿ ಮೇನ್ ರೀಸನ್ ಚೈನೀಸ್ ಅಪ್ಲಿಕೇಶನ್ ಅಂತ ಸರ್ಕಾರ ಬ್ಯಾನ್ ಮಾಡ್ತದೆ, ಅದು ಮೇನ್ ರೀಸನ್ನು. ಈ ಒಂದು ಪಬ್ಜಿ ಬ್ಯಾನ್ ಆದರೆ ನಾವು ಏನಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಂದರೆ, ಟಿಕ್ಟಾಕನ್ನೇ ಬ್ಯಾನ್ ಮಾಡೋರು ಏನು ಪಬ್ಜಿ ಅವಲಕ್ಕ ಹೇಳಿ. ಟಿಕ್ಟಾಕ್ ಒನ್ ಆಫ್ ದ ಮೋಸ್ಟ್ ಡೌನ್ಲೋಡೆಡ್, ಮೋಸ್ಟ್ ಯೂಸ್ಡ್ ಅಪ್ಲಿಕೇಶನ್ ಆಗಿತ್ತು. ಅದನ್ನು ಒಂದೇ ದಿನಕ್ಕೆ ಸರ್ಕಾರ ಇಲ್ಲ ಅನ್ನಿಸ್ಬಿಡ್ತು. ಇನ್ನು ಪಬ್ಜಿ ಯಾವಲಕ್ಕ? ಪಬ್ಜಿ ಆದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಟಿಕ್ಟಾಕ್ ಬ್ಯಾನ್ ಆದಮೇಲೆ ಜನ ಯಾರು ಬೀದಿಗೆ ಬಂದಿಲ್ಲ, ಅವ್ರ ಜೀವನ ಮುಂದಕ್ಕೆ ಹಂಗೆ ಹೋಗ್ತಾರೆ, ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಕೋತಾರೆ. ಅದೇ ರೀತಿ ಪಬ್ಜಿನೂ ಅಷ್ಟೇ ಆಯ್ತಾ. ನಾಳೆ ಇಲ್ಲ ಅಂತ ಅಂದರೆ ಓಕೆ, ಒಂದಿನ ಬೇಜಾರಾಗ್ಬೋದು, ಬಟ್ ನಮ್ಮ ಜೀವನ ಆರಾಮಾಗಿ ನಡೀತಾ ಹೋಗುತ್ತೆ. ಸೊ ಪಬ್ಜಿ ಬ್ಯಾನ್ ಆದರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ನನಗನ್ನಿಸ್ದಂಗೆ ಒಳ್ಳೆಯದೇ ಒಂಥರ, ಆಗಲಿ ಬಿಡಿ, ಏನಾಗಿದೆ ಆಗಲಿ ಬಿಡಿ, ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಭಾರತಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಆಗಲಿ ಬಿಡಿ. ಸೊ ಕಾದು ನೋಡಬೇಕಾಗಿದೆ. ನನಗನ್ನಿಸ್ದಂಗೆ ಪಬ್ಜಿ ಬ್ಯಾನ್ ಆಗ ಡೌಟು ಅಂತ ಅನ್ಕೋತೀನಿ, ಅಂತ ಡೌಟು ಅಂತ ಅನ್ಕೋತೀನಿ. ಆದರೂ ಆಗ್ಬೋದು. ನಾನು ಟಿಕ್ಟಾಕು ಡೌಟು ಅಂದ್ಕೊಂಡಿದ್ದೆ, ಆಯಿತು ಏನು ಮಾಡೋಕ್ಕಾಗಲ್ಲ. ಬಟ್ ನಾವೇನು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ, ಸರ್ಕಾರದ ಮೂವ್ ಇದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಮೂಮೆಂಟ್ ಏನಾಗ್ತದೆ, ಚೈನೀಸ್ ಬೈಕೌಟ್ ಮಾಡೋ ಒಂದು ಮೂಮೆಂಟ್ ಏನಾಗ್ತದೆ, ಆ ಮೂಮೆಂಟ್ ಶುರು ಆದಮೇಲೆ ಆ್ಯಕ್ಚುಲಿ ಈ ಒಂದು ಹುವಾವೆ, ಅಂದರೆ ಹಾನರ್ ಡಿವೈಸ್ಗಳು ನಿಮಗೆಲ್ಲ ಗೊತ್ತಿರ್ಬೋದು ಆಯಿತಾ. ಸೊ ಅವರ ಒಂದು ಸೇಲ್ಸ್ಗಳೆಲ್ಲ ತುಂಬ ಡೌನ್ ಆಗಿರುವಂಥದ್ದು, ತುಂಬ ಡೌನ್ ಆಗಿದೆಯಂತೆ. ಆಲ್ಮೋಸ್ಟ್ 50% ಸೇಲ್ಸ್ ಎಲ್ಲ ಡೌನ್ ಆಗಿದೆಯಂತೆ ಅವರಿಗೆ. ಸೊ ಈ ಕಾರಣಕ್ಕೆ ಹುವಾವೆಯವರು ನಮ್ಮ ಭಾರತದಲ್ಲಿ ಏನು ಕಂಪ್ನಿ ಇತ್ತು, ಆ ಕಂಪ್ನಿಯಲ್ಲಿ 60-70% ವರ್ಕರ್ಸ್ಗಳು ಏನಿದ್ರು ನಮ್ಮ ಭಾರತದಲ್ಲಿ ಹುವಾವೆ ಕಂಪ್ನಿದು, ಅವರನ್ನು ಕೆಲಸದಿಂದ ತೆಗಿತಾ ಇರುವಂಥದ್ದು. ಅಂದರೆ ಅವ್ರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ ಅವರಿಗೆ. ಸೊ ಸೇಲ್ಸ್ ಡೌನ್ ಆಗಿದೆ, ಅದರಿಂದ 60-70% ವರ್ಕರ್ಸ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಂತಂದರೆ, ಥಿಂಕ್ ಮಾಡಿ, 100-70 ಜನ ತೆಗಿತಾರೆ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ, ಎಷ್ಟು ಎಫೆಕ್ಟ್ ಆಗಿರ್ಬೋದು ಒಂದು ಕಂಪ್ನಿಗೆ ಅಂತ. ಬಟ್ ಅದೇ ಥರ ನಮ್ಮ ಭಾರತೀಯರು ಕೆಲವು ಜನ ಕೆಲಸ ಕಳ್ಕೊತಾ ಇದ್ದಾರೆ, ಅದು ಕೂಡ ಒಂದು ರೀತಿ ಬೇಜಾರಾಗುವಂಥ ವಿಷಯ. ಬಟ್ ಸ್ಟಿಲ್ ನೋಡೋಣ ಅದು ಮುಂದಕ್ಕೆ ಯಾವ ರೀತಿ ಹೋಗುತ್ತೆ ಅಂತ. ಅದಾದ ನಂತರ ಮಾರ್ಕ್ ಝಕರ್ ಬರ್ ನಿಮಗೆ ಗೊತ್ತಿರ್ಬೋದು ಆಯಿತಾ, ಟಿಕ್ಟಾಕ್ ಬ್ಯಾನ್ ಆದಮೇಲೆ ಮಾರ್ಕ್ ಝಕರ್ ಬರ್ಗ್ ಅಂದರೆ ಫೇಸ್ಬುಕ್ನ ಸಿಇಒ, ಫೇಸ್ಬುಕ್ ಫೌಂಡರು ಸಿಇಒ ಏನಿದ್ದಾರೆ, ಅವರೊಂದು ಸ್ಟೇಟ್ಮೆಂಟ್ ನೀಡಿರುವಂಥದ್ದು, ಭಾರತ ಸರ್ಕಾರ ಟಿಕ್ಟಾಕನ್ನು ಬ್ಯಾನ್ ಮಾಡಿದರೆ ಅಂತಂದರೆ ಮುಂದೊಂದು ದಿನ ಫೇಸ್ಬುಕ್ಕನ್ನು ಸಹ ಬ್ಯಾನ್ ಮಾಡೋ ಸಾಧ್ಯತೆ ಇದೆ. ಅಂದರೆ ಅದನ್ನು ಮಾಡ್ಬೋದು, ಟಿಕ್ಟಾಕನ್ನೇ ಅಷ್ಟು ಫೇಮಸ್ ಆಗಿದ್ದಂಥ ಟಿಕ್ಟಾಕನ್ನೇ ಮಾಡಿದರೆ ಅಂತಂದರೆ, ಸೊ ಫೇಸ್ಬುಕ್ಕನ್ನು ಮಾಡಿದ್ರು ಮಾಡ್ಬೋದು ಅಂದ್ಬಿಟ್ಟು ಒಂದು ಬೇಜಾರನ್ನ ವ್ಯಕ್ತಪಡಿಸೋ ಥರ ಇದೆ ಅದು. ಸೊ ಗೊತ್ತಿಲ್ಲ, ಮಾಡಿದ್ರೆ ಮಾಡ್ಬೋದು ಸರ್ಕಾರ, ಏನು ಮಾಡೋದಕ್ಕಾಗಲ್ಲ. ಮುಂದೊಂದು ದಿನ ಅಮೆರಿಕಾನು ಹಿಂಗೆ ಆಯಿತು ಅಂತ ಅಂದರೆ, ಅಮೆರಿಕಾ ಅಪ್ಲಿಕೇಶನ್ನು ಬ್ಯಾನ್ ಮಾಡಿದ್ರೆ ಮಾಡಿದ್ರೆ ಜನ ಹೇಳೋದಕ್ಕಾಗಲ್ಲ. ಸೊ ಹಿಂಗೆ, ಸೊ ಇದು ನೋಡ್ಬೇಕು ಯಾವ ರೀತಿ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅಂತ. ಒಂದು ಒಳ್ಳೆಯ ವಿಷಯ ಪಬ್ಜಿ ಬ್ಯಾನ್ ಆಗಲಿ ಅಂತ ನಾನು ಅಂತ ಅನ್ಕೋತೀನಿ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಬ್ಯಾನ್ ಆಗಿಲ್ಲ ಪಬ್ಜಿ, ಬಟ್ ಬ್ಯಾನ್ ಆಗುವ ಸಾಧ್ಯತೆ ಇರುವಂಥದ್ದು. ನೋಡೋಣ, ಏನು ಹೇಳೋಕ್ಕಾಗಲ್ಲ ನಾವು, ಸರ್ಕಾರ ಏನು ಬೇಕಾದ್ರೂ ಮಾಡ್ಬೋದು. ನಾನಂತೂ ಅಂದ್ಕೊಂಡಿರಲಿಲ್ಲ ಟಿಕ್ಟಾಕ್ ಬ್ಯಾನ್ ಆಗುತ್ತೆ ಅಂತ, ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಟಿಕ್ಟಾಕ್ ಬ್ಯಾನ್ ಆಯಿತು. ಸೊ ಒಂದು ಒಳ್ಳೆಯ ವಿಷಯ, ಪಬ್ಜಿ ಬ್ಯಾನ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ, ಬಟ್ ಬ್ಯಾನ್ ಆಗಲಿ ಬಿಡಿ, ನೋಡೋಣ ಏನಾಗುತ್ತೆ ಅಂತ. ಸೊ ಒಂದಲ್ಲ ಒಂದು ಆಲ್ಟರ್ನೇಟಿವ್ ಬರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವೀಡಿಯೋದಲ್ಲಿ.